ಮಾಸ್ ಆಫ್ ಎ ಸಿಸ್ಟಮ್ ಆಫ್ ಡಿಸ್ಟ್ರಿಬ್ಯೂಟೆಡ್ ಮಾಸಸ್. ಉದಾಹರಣೆಗೆ, ಸೊ ಒಂದು ಆಬ್ಜೆಕ್ಟ್ ಇದೆ, ಅದರ ಮಾಸ್ ಏನಾಗಿದೆ ಅಂತಂದರೆ ಸ್ಪ್ರೆಡ್ ಆಗಿದೆ ಅಂತಂದರೆ, ಒಂದು ಉದಾಹರಣೆಗೆ ಈ ರೀತಿಯಲ್ಲಿ ಅಂತ ಅಂದ್ಕೊಳ್ಳೋಣ, ಒಂದು ಪೊಟ್ಯಾಟೋ ರೀತಿಯಲ್ಲಿ. ಹಾಗಾದರೆ ಸೊ ಇದರ ಕಂಪ್ಲೀಟ್ ಮಾಸ್ ಏನಿದೆ ಅದು ಇಲ್ಲೆಲ್ಲ ಸ್ಪ್ರೆಡ್ ಆಗಿರೋ ಕಾರಣ, ಹೀಗೆ ಕಂಪ್ಲೀಟಾಗಿ ಸ್ಪ್ರೆಡ್ ಆಗಿರೋ ಕಾರಣ ಇಲ್ಲಿ ಸೆಂಟ್ರ್ ಆಫ್ ಮಾಸನ್ನು ನಾವು ಕಂಡುಹಿಡಿಬೇಕಾದ್ರೆ, ಸೊ ಹಿಂದಿನ ವೀಡಿಯೋದಲ್ಲಿ ನಾನು ಹೇಳಿದಾಗೆ ನಾವು ಎಕ್ಸ್ ಸಿ ಎಮ್, ವೈ ಸಿ ಎಮ್ ಮತ್ತು ಝಡ್ ಸಿ ಎಮ್ನ ಅಷ್ಟು ಸುಲಭವಾಗಿ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ಹಾಗಾದರೆ ಈ ಥರ ಒಂದು ಡಿಸ್ಟ್ರಿಬ್ಯೂಟೆಡ್ ಮಾಸ್ ಏನಿದೆ, ಈ ಡಿಸ್ಟ್ರಿಬ್ಯೂಟೆಡ್ ಮಾಸ್ ಇದ್ದಾಗ ನಮಗೆ ಸೆಂಟ್ರ್ ಆಫ್ ಮಾಸ್ ಕಂಡುಹಿಡಿಯೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ. ಇದು ಇರ್ರೆಗ್ಯುಲರ್ ಬಾಡಿ ಆಗಿದೆ, ಇದು ಇರ್ರೆಗ್ಯುಲರ್ ಬಾಡಿ. ಸೊ ಈ ಇರ್ರೆಗ್ಯುಲರ್ ಬಾಡಿ ಇರೋದರಿಂದ ನಮಗೇನಾಗುತ್ತೆ ಅಂತಂದರೆ ಇಲ್ಲಿ ಕ್ಯಾಲ್ಕುಲೇಷನ್ಸು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ. ಆದರೆ ನಾವೇನು ಮಾಡೋಣ ಅಂತಂದರೆ, ಈಗ ಕಲಿಬೇಕಾದ್ರೆ ಸೊ ರೆಗ್ಯುಲರ್ ಡಿಸ್ಟ್ರಿಬ್ಯೂಷನ್ ಅಂದರೆ ರೆಗ್ಯುಲರ್ ಶೇಪಲ್ಲಿರುವಂಥ ಒಂದು ಬಾಡಿನ ತೊಗೊಳ್ಳೋಣ. ಯಾವುದೇ ಒಂದು ಈ ಥರದ್ದೊಂದು ಸಿಚುವೇಶನ್ ಬಂದಾಗ, ವೇರಿಯಬಲ್ ಸಿಚುವೇಶನ್ ಬಂದಾಗ ನೋಡಿ, ಡಿಸ್ಟ್ರಿಬ್ಯೂಟೆಡ್ ಮಾಸ್ ಇದ್ದಾಗ ಎಕ್ಸ್ ಸಿ ಎಮ್ ಕಂಡುಹಿಡಿಬೇಕಾದ್ರೆ, ಸೊ ಎಕ್ಸ್ ಸಿ ಎಮ್ ಕಂಡುಹಿಡಿಬೇಕಾದ್ರೆ ನಾವು ಬಳಸುವಂಥ ಒಂದು ವಿಧಾನ ಈ ರೀತಿಯಲ್ಲಿ ಇರುತ್ತೆ. ಸೊ ಇದನ್ನು ಎಕ್ಸ್ ಸಿ ಎಮ್ ಕಂಡುಹಿಡಿಯೋದಕ್ಕೆ ನಾವು ಬಳಸ್ಬೋದು. ಹಾಗೆಯೇ ವೈ ಸಿ ಎಮ್ ಕಂಡುಹಿಡಿಯೋದಕ್ಕೆ ಬೇಕು ಅಂತಂದರೆ, ಸೊ ಇಟ್ ಈಸ್ ನಥಿಂಗ್ ಬಟ್ ಇಂಟಗ್ರೇಷನ್ ಆಫ್ ವೈ ಡಿ ಎಮ್ ಡಿವೈಡ್ ಬೈ ಡಿ ಎಮ್. ಹಾಗೆಯೇ ಝಡ್ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಝಡ್ ಸಿ ಎಮ್ ಈಸ್ ಈಕ್ವಲ್ಸ್ ಇಂಟಗ್ರೇಷನ್ ಆಫ್ ಝಡ್ ಡಿ ಎಮ್ ಡಿವೈಡ್ ಬೈ ಇಂಟಗ್ರೇಷನ್ ಆಫ್ ಡಿ ಎಮ್ ಅಂಥೇಳಿ ಮಾಡ್ಕೊಳ್ಬೋದು. ಹೀಗಿದ್ದ ಒಂದು ಸಂದರ್ಭದಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ ಒಂದು ಎಕ್ಸಾಂಪಲನ್ನು ತೊಗೊಳ್ತೇನೆ. ಸೊ ಎಕ್ಸಾಂಪಲ್ ಯಾವುದಕ್ಕೆ ಅಂತಂದರೆ, ಸೊ ಈ ಎಕ್ಸಾಂಪಲ್ ನಾನು ಕಂಡುಹಿಡಿತಾ ಇರೋದು ಅಂದರೆ ಕೊಡ್ತಾ ಇರೋದು ಒಂದು ರೆಗ್ಯುಲರ್ ಟ್ರಯಾಂಗಲ್, ಒಂದು ರೆಗ್ಯುಲರ್ ಟ್ರಯಾಂಗಲ್ ಶೇಪಲ್ಲಿ ಇರೋವಂಥ ಒಂದು ಆಬ್ಜೆಕ್ಟಿಗೆ. ಹಾಗಾದರೆ ಅಂಥ ಒಂದು ಸಿಚುವೇಶನ್ನ ನಾವಿಲ್ಲಿ ಫೀಲ್ ಮಾಡ್ತಾ ಇದ್ದೇವೆ. ನೋಡಿ, ಒಂದು ಟ್ರಯಾಂಗಲ್ ಈ ರೀತಿಯಲ್ಲಿ ಇದೆ, ಹೀಗಿದೆ ಒಂದು ಟ್ರಯಾಂಗಲ್, ಇದು ಈ ರೀತಿಯಲ್ಲಿ ಇದೆ, ಹೀಗಿದೆ. ಇದು ಟ್ರಯಾಂಗ್ಯುಲರ್ ಶೀಟ್ ಏನಿದೆ, ಇದು ಟ್ರಯಾಂಗ್ಯುಲರ್ ಶೀಟ್, ಟ್ರಯಾಂಗ್ಯುಲರ್ ಶೀಟ್. ಮತ್ತು ಇದರ ಏರಿಯಾ ಏನಿದೆ, ಸೊ ಆ ಏರಿಯಾನ ನಾವು ಹಾಫ್ ಎ ಇಂಟು ಬಿ ಅಂತ ತಗೊಳ್ಳೋಣ. ಅಂದರೆ ಈ ವಿಡ್ತ್ ಏನಿದೆ, ಕಂಪ್ಲೀಟ್ ವಿಡ್ತು, ಇದನ್ನು ನಾನು ಎ ಅಂಥೇಳಿ ತೊಗೊಳ್ತೇನೆ. ಹಾಗೆಯೇ ಈ ಹೈಟ್ ಏನಿದೆ, ಇದನ್ನು ಬಿ ಅಂಥೇಳಿ ತೊಗೊಳ್ತೇನೆ. ಹಾಗಾದರೆ ಇದು ಎ, ಇದು ಬಿ ಆಯಿತು. ಮತ್ತು ಇದರ ಮಾಸ್ ಏನಿದೆ, ಈ ಟ್ರಯಾಂಗಲ್ನ ಮಾಸು, ಆ ಮಾಸನ್ನು ಎಮ್ ಅಂಥೇಳಿ ತೊಗೊಳ್ತೀನಿ. ಕಂಪ್ಲೀಟ್ ಟ್ರಯಾಂಗಲಿನ ಮಾಸು ಎಮ್ ಇದೆ. ಇದು ಇಲ್ಲೆಲ್ಲ ಮಾಸ್ ಡಿಸ್ಟ್ರಿಬ್ಯೂಟ್ ಆಗಿದೆ, ಇಲ್ಲೆಲ್ಲ ಮಾಸ್ ಇದೆ, ಕಂಪ್ಲೀಟಾಗಿ ಮಾಸ್ ಇದೆ. ಇದು ಶೀಟ್ ಇದು, ಹಾಗಾದರೆ ಟ್ರಯಾಂಗಲ್ ಶೇಪಲ್ಲಿರುವಂಥ ಒಂದು ಶೀಟು. ಇದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಫೈಂಡ್ ಔಟ್ ಮಾಡಬೇಕು, ಸೆಂಟ್ರ್ ಆಫ್ ಮಾಸನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಈ ಎಕ್ಸ್ ವೈ ಕೋಆರ್ಡಿನೇಟ್ ಸಿಸ್ಟಮ್ನ ಬರ್ಕೊಳ್ಳೋಣ. ಸೊ ಇದು ವೈ ಆಕ್ಸಿಸ್, ಹಾಗೆಯೇ ಇಲ್ಲಿ ಏನಿದೆ ಇದು ಎಕ್ಸ್ ಆಕ್ಸಿಸನ್ನು ಇಂಡಿಕೇಟ್ ಮಾಡ್ತಾ ಇದೆ. ಹಾಗಿದ್ದಾಗ ನಾವೇನು ಮಾಡ್ಬೋದು, ಇಲ್ಲಿ ಈ ಸಿಚುವೇಶನಲ್ಲಿ ಒಂದು ತೆಳುವಾದಂಥ ಒಂದು ಸ್ಟ್ರಿಪ್ಪನ್ನು, ಎಲಿಮೆಂಟನ್ನು ನಾನಿಲ್ಲಿ ಥಿಂಕ್ ಮಾಡ್ತೇನೆ. ಇಷ್ಟು ವಿಡ್ತಿರುವಂಥ ಒಂದು ಎಲಿಮೆಂಟ್ ಇದು, ಇಷ್ಟು ವಿಡ್ತು. ಈ ವಿಡ್ತ್ ಏನಿದೆ, ಇದರ ಒಂದು ವಿಡ್ತು ಹೀಗೆ ಡಿ ಎಕ್ಸ್ ಅಂತ ಹೇಳಿ, ಈ ವಿಡ್ತ್ ಏನಿದೆ ಇದು ಡಿ ಎಕ್ಸ್. ಹಾಗಾದರೆ ಸೊ ಈ ವಿಡ್ತು ಡಿ ಎಕ್ಸ್ ಆಗಿದೆ. ಮತ್ತು ಇದರ ಮಾಸ್ ಏನಿದೆ ಅದು ಡಿ ಎಮ್, ಇದರ ಮಾಸು. ಮತ್ತು ಇದು ನಾವಿಲ್ಲಿ ಗಮನಿಸಬೇಕು, ಈ ಈ ಹೈಟ್, ಈ ಹೈಟ್ ಏನಿದೆ ಇದು ಇಲ್ಲಿಂದ ಇಲ್ಲಿಗೆ, ಸೊ ಈ ಹೈಟನ್ನು ನಾನು ವೈ ಅಂಥೇಳಿ ತೊಗೊಳ್ತೇನೆ. ಈ ಹೈಟನ್ನು, ಈ ಹೈಟನ್ನು ವೈ ಅಂತ ತೊಗೊಳ್ತೇನೆ. ಹಾಗೆಯೇ ಈ ವಿಡ್ತನ್ನು ಎಕ್ಸ್ ಅಂಥೇಳಿ ತೊಗೊಳ್ತೇನೆ. ಹೀಗೆ ಹಾಗಿದ್ದಾಗ ಸೊ ನಾವೇನು ಮಾಡ್ಬೋದಪ್ಪ ಅಂತಂದರೆ, ಈ ಒಂದು ಸಿಚುವೇಶನಲ್ಲಿ ನೋಡಿ, ಭಾಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿದ್ದು ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಫ್ ಮಾಸ್. ಈ ಮಾಸ್ ಏನಿದೆ, ಸೊ ಮಾಸ್ ಆಫ್ ದ ಬಾಡಿ, ಮಾಸ್ ಆಫ್ ದ ಬಾಡಿ ಈಸ್ ಡಿಸ್ಟ್ರಿಬ್ಯೂಟೆಡ್ ಓವರ್ ಏರಿಯಾ, ಡಿಸ್ಟ್ರಿಬ್ಯೂಟೆಡ್ ಓವರ್ ಏರಿಯಾ. ಹಾಗಾಗಿ ಏನು ಮಾಡ್ಬೋದು ನಾವು ಈ ಒಂದು ಸಂದರ್ಭದಲ್ಲಿ, ನಾನು ಇಲ್ಲಿ ಒಂದು ಟರ್ಮ್ನ ಡಿಫೈನ್ ಮಾಡ್ಕೊಳ್ತೀನಿ, ಸಿಗ್ಮಾ ಅಂಥೇಳಿ. ಸೊ ಸಿಗ್ಮಾ ಏನು ಅಂತಂದರೆ ಅದು ಮಾಸ್ ಡಿವೈಡ್ ಬೈ ಏರಿಯಾ ಆಗಿದೆ. ಹಾಗಾದರೆ ಸೊ ಇದು ಈ
ಕೋಎಫಿಷಿಯೆಂಟ್ ಸಿಗ್ಮಾ ಅನ್ನುವಂಥದ್ದು ಏನಿದೆ ಅದು ರೇಷಿಯೋ ಆಫ್ ಮಾಸ್ ಡಿವೈಡ್ ಬೈ ಏರಿಯಾ. ಹಾಗಾದರೆ ಈ ಟ್ರಯಾಂಗಲಲ್ಲಿ ನೀವು ಎಲ್ಲೇ ಯಾವುದೇ ಪೋಸಿಷನ್ ತಗೊಂಡ್ರೂ ಸಿಗ್ಮಾ ಅನ್ನುವಂಥದ್ದು ಕಾನ್ಸ್ಟೆಂಟ್ ಆಗಿರುತ್ತೆ. ಹಾಗಾದರೆ ಫಾರ್ ಕಂಪ್ಲೀಟ್ ಟ್ರಯಾಂಗಲ್ ನಾನೇನು ಬರೀಬೋದು, ಫಾರ್ ಕಂಪ್ಲೀಟ್ ಟ್ರಯಾಂಗಲ್ ನಾನೇನು ಬರೀಬೋದಪ್ಪ ಅಂತಂದರೆ ಸಿಗ್ಮಾ ಈಸ್ ಈಕ್ವಲ್ಸ್ ಮಾಸ್ ಅಂತಂದರೆ ಎಮ್ ಇದೆ ಡಿವೈಡ್ ಬೈ ಏರಿಯಾ ಅಂತಂದರೆ ಅದು ಹಾಫ್ ಎ ಇಂಟು ಬಿ ಇದೆ. ಅಥವಾ ಇದರ ಬದಲಿಗೆ ನಾನೇನು ಬರೀಬೋದು, ಸಿಗ್ಮಾ ಈಸ್ ಈಕ್ವಲ್ಸ್ ಟೂ ಎಮ್ ಡಿವೈಡ್ ಬೈ ಎ ಬಿ ಅಂಥೇಳಿ ಬರೆದುಕೊಳ್ಬೋದು. ಇದು ಒಂದು ಹಂತದ ಕ್ಯಾಲ್ಕುಲೇಷನ್ ಆಯಿತು. ಹೀಗಿದ್ದಾಗ ನಾನು ಎಕ್ಸ್ ಸಿ ಎಮ್ ಕಂಡುಹಿಡಿಬೇಕು ಅಂಥೇಳಿ ಯೋಚನೆ ಮಾಡಿದಾಗ ಈಗ ನೋಡಿ ಇಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಸನ್ನಿವೇಶ ನಾವಿಲ್ಲಿ ಮೊದಲೇ ಡಿಸೈಡ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲಿ ನಮಗೊಂದು ಚಿಕ್ಕ ಟ್ರಯಾಂಗಲ್ ಕಾಣಿಸ್ಕೊಳತ್ತೆ. ಯಾವ ಟ್ರಯಾಂಗಲ್ ಅಂತಂದರೆ ಈ ಎಕ್ಸ್ ಬಿಡ್ತಿರುವಂಥದ್ದು ಮತ್ತು ವೈ ಎಷ್ಟು ಹೈಟ್ ಇರುವಂಥದ್ದು, ಇದು ಒಂದು ಟ್ರಯಾಂಗಲ್. ಇನ್ನೊಂದು ದೊಡ್ಡ ಟ್ರಯಾಂಗಲ್ ಕಾಣುತ್ತೆ, ಅದು ನಾವು ತಗೊಂಡಂಥ ಒಂದು ಶೀಟ್. ಈ ದೊಡ್ಡ ಟ್ರಯಾಂಗಲ್ ಈ ಎಕ್ಸ್ ಅನ್ನೋದು ಈ ಎಗೆ ಪ್ರಪೋರ್ಷನಲ್ ಆಗಿ ಇರುತ್ತೆ. ಇದು ಸಿಮಿಲರ್ ಟ್ರಯಾಂಗಲ್ಸ್ ಆಗಿರೋ ಕಾರಣ ಎಕ್ಸ್ ಅನ್ನೋದು ಎಗೆ ಪ್ರಪೋರ್ಷನಲ್ ಆಗಿದೆ. ಇನ್ ದ ಟ್ರಯಾಂಗಲ್ಸ್ ನಾವೇನು ಮಾಡ್ಬೋದು, ಸೊ ಎಕ್ಸ್ ಪ್ರಪೋರ್ಷನಲ್ ಟು ಎ ಆ್ಯಂಡ್ ವೈ ಪ್ರಪೋರ್ಷನಲ್ ಟು ಬಿ ಅಂಥೇಳಿ ಬರ್ಕೊಳ್ಬೋದು. ಹಾಗಾದಾಗ ನಾವೇನು ಮಾಡ್ಬೋದು, ಇವೆರಡನ್ನು ಡಿವೈಡ್ ಮಾಡಿಕೊಂಡಾಗ ಎಕ್ಸ್ ಬೈ ವೈ ಈಸ್ ಈಕ್ವಲ್ಸ್ ಎ ಬೈ ಬಿ ಅಂಥೇಳಿ ನನಗೆ ಸಿಗತ್ತೆ. ಅಥವಾ ನಾನಿಲ್ಲಿ ಏನು ಬರೀಬೋದು, ಸೊ ಎಕ್ಸ್ ಈಸ್ ಈಕ್ವಲ್ಸ್ ನೋಡಿ ಎಕ್ಸ್ ಈಸ್ ಈಕ್ವಲ್ಸ್ ಎ ಬೈ ಬಿ ಇಂಟು ವೈ ಅಂಥೇಳಿ ಬರೀಬೋದು. ಅಥವಾ ನನಗೆ ವೈ ಬೇಕು ಅಂಥೇಳಿ ಆದಾಗ ವೈ ಬೇಕು ಅಂತ ಆದಾಗ ಏನು ಬರೀಬೋದು, ಬಿ ಬೈ ಎ ಇಂಟು ಎಕ್ಸ್ ಅಂಥೇಳಿ ಬರೀಬೋದು. ಬೇರೆ ಬೇರೆ ರೀತಿಯಲ್ಲಿ ನನಗೆ ಬೇಕಾದ ರೀತಿಯಲ್ಲಿ ನಾನು ಬರೆದಿಟ್ಕೊಳ್ಬೋದು. ಈಗ ನಾನು ಮುಂದಕ್ಕೆ ಹೋಗ್ತಾ ಇದ್ದೇನೆ ಇಲ್ಲಿ ಡಿಸ್ಕಷನಲ್ಲಿ. ಈಗ ನಾನು ಎಕ್ಸ್ ಸಿ ಎಮ್ ಕಂಡುಹಿಡಿತಾ ಇದ್ದೇನೆ. ಹಾಗಾದರೆ ಎಕ್ಸ್ ಸಿ ಎಮ್ ಕಂಡುಹಿಡೋದಕ್ಕೆ ನಮ್ಮ ಹತ್ರ ಇರುವಂಥ ಒಂದು ಫಾರ್ಮುಲಾ ಇದಾಗಿದೆ. ಎಕ್ಸ್ ಸಿ ಎಮ್ ಈಸ್ ಈಕ್ವಲ್ಸ್ ಇಂಟಗ್ರೇಷನ್ ಆಫ್ ಎಕ್ಸ್ ಡಿ ಎಮ್ ಡಿವೈಡ್ ಬೈ ಇಂಟಗ್ರೇಷನ್ ಆಫ್ ಡಿ ಎಮ್. ಹಾಗಿದ್ರೆ ಇದರ ಅರ್ಥ ನೋಡಿ, ನಾವಿಲ್ಲಿ ಒಂದು ನೋಡೋಣ. ಸೊ ಈ ಇಂಟಗ್ರೇಷನ್ ಆಫ್ ಡಿ ಎಮ್ ಏನಿದೆ ಹಿಯರ್, ಇಂಟಗ್ರೇಷನ್ ಆಫ್ ಡಿ ಎಮ್ ಈಸ್ ನಥಿಂಗ್ ಬಟ್ ಟೋಟಲ್ ಮಾಸ್ ಆಫ್ ದ ಟ್ರಯಾಂಗಲ್. ದೇರ್ಫೋರ್ ಇಂಟಗ್ರೇಷನ್ ಆಫ್ ಡಿ ಎಮ್ ಏನಿದೆ ಇದನ್ನು ನಾವು ಎಮ್ ಅಂಥೇಳಿ ಬರೀಬೋದು. ಹಾಗಿದ್ದಾಗ ಮುಂದೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೇನೆ, ಸೊ ಎಕ್ಸ್ ಇ ಎಮ್ ಕಂಡುಹಿಡಿತಾ ಇದ್ದೇನೆ. ಸೊ ಈ ಎಕ್ಸ್ ಇ ಎಮ್ ಕಂಡುಹಿಡಿಬೇಕಾದ್ರೆ ಇನ್ನೂ ಒಂದು ಹಂತದ ಕ್ಯಾಲ್ಕುಲೇಷನ್ ನಾನು ಮಾಡ್ಕೊಳ್ಬೇಕಾಗತ್ತೆ. ಈ ಡಿ ಎಮ್ ಅಂತಂದರೆ ಎಷ್ಟು ಅಂಥೇಳಿ, ಈ ಡಿ ಎಮ್ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಈ ಸ್ಮಾಲ್ ಸ್ಟ್ರಿಪ್ ಇದೆಯಲ್ಲ ಅದರ ಏರಿಯನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೇನೆ. ಫಾರ್ ಸ್ಮಾಲ್ ಎಲಿಮೆಂಟ್ ಸಿಗ್ಮಾ ಈಸ್ ಈಕ್ವಲ್ಸ್ ಡಿ ಎಮ್ ಡಿವೈಡ್ ಬೈ, ಇದು ತುಂಬ ಚಿಕ್ಕದಾಗಿರೋ ಕಾರಣ ಇದು ರೆಕ್ಟ್ಯಾಂಗ್ಯುಲರ್ ಏರಿಯಾ ಅಂಥೇಳಿ ಅಂದ್ಕೊಳ್ಬೋದು. ಹಾಗಾದರೆ ಈ ರೆಕ್ಟ್ಯಾಂಗ್ಯುಲರ್ ಏರಿಯಾದ ಒಂದು ಫಾರ್ಮುಲಾ ಏನಿದೆ ಅದೇನಾಗುತ್ತೆ ಅಂತಂದರೆ, ಸೊ ನೋಡಿ ವೈ ಇಂಟು ಡಿ ಎಕ್ಸ್, ವೈ ಎಷ್ಟು ಹೈಟ್ ಇದೆ ಡಿ ಎಕ್ಸ್ ಅಷ್ಟು ಬಿಡ್ತಿದೆ. ಹಾಗಾದರೆ ನಾನು ಇಲ್ಲೇನು ಬರೀಬೋದು, ಸೊ ವೈ ಇಂಟು ಡಿ ಎಕ್ಸ್ ಅಂಥೇಳಿ ಬರೀಬೋದು. ಅಥವಾ ಈ ಡಿ ಎಮ್ ಏನಿದೆ ಅದನ್ನು ನಾನು ಸಿಗ್ಮಾ ಇಂಟು ವೈ ಇಂಟು ಡಿ ಎಕ್ಸ್ ಅಂಥೇಳಿ ಬರೀಬೋದು. ಅಥವಾ ಈ ಡಿ ಎಮ್ನ ಬದಲಿಗೆ ಸಿಗ್ಮಾ ಇಂಟು ಈ ವೈ ಬದಲಿಗೆ ನಾನೇನು ಬರೀಬೋದು, ಬಿ ಬೈ ಎ ಎಕ್ಸ್ ಇಂಟು ಡಿ ಎಕ್ಸ್ ಅನ್ನೋದನ್ನು ಇಲ್ಲಿ ಕಂಪ್ಲೀಟಾಗಿ ಬರೀಬೋದು. ಅಂದರೆ ನನ್ನ ಹತ್ರ ಯಾವುದೇ ಈಗ ವೇರಿಯೇಬಲ್ ವೈ ಇಲ್ಲ, ಎಲ್ಲ ವೇರಿಯೇಬಲ್ಲು ಎಕ್ಸ್ ಆಗಿ ಕನ್ವರ್ಟ್ ಆಯಿತು. ಯಾಕೆಂತಂದರೆ ಮೊದಲಿಗೆ ನಾನು ಎಕ್ಸ್ ಸಿ ಎಮ್ ಕಂಡುಹಿಡಿತಾ ಇದ್ದೇನೆ. ಈ ಕಾರಣಕ್ಕೆ ನನಗೆ ಏನು ಮಾಡ್ತೇನೆ, ಈ ಎಕ್ಸ್ ಸಿ ಎಮ್ ಕಂಡುಹಿಡಿಯುವಂಥ ವಿಧಾನನ ಹೇಳ್ತಾ ಇದ್ದೇನೆ. ನಾವು ಎಕ್ಸ್ ಸಿ ಎಮ್ ನೋಡಿ, ಸೊ ಫಾರ್ಮುಲಾ ಏನಿದೆ ಎಕ್ಸ್ ಸಿ ಎಮ್ ಈಸ್ ಈಕ್ವಲ್ಸ್, ಸೊ ಇಂಟಗ್ರೇಷನ್ ಆಫ್ ಎಕ್ಸ್ ಡಿ ಎಮ್ ಡಿವೈಡ್ ಬೈ ಇಂಟಗ್ರೇಷನ್ ಆಫ್ ಡಿ ಎಮ್ ಇದೆ. ಸೊ ಇಂಟಗ್ರೇಷನ್ ಆಫ್ ಡಿ ಎಮ್ ಅಂತಂದರೆ ನಾವು ಎಮ್ ಅಂಥೇಳಿ ಮೊದಲೇ ಬರ್ಕೊಂಡಿದ್ದೇವೆ, ಹಾಗಾಗಿ ಇಲ್ಲಿ ಎಮ್ ಅನ್ನೋದನ್ನು ಬರೀಬೋದು. ದೇರ್ಫೋರ್ ಎಕ್ಸ್ ಸಿ ಎಮ್ ಈಸ್ ಈಕ್ವಲ್ಸ್ ಇಲ್ಲೇನಾಗುತ್ತೆ, ಈ ಎಮ್ ಹಾಗೆ ಇದೆ, ಸೊ ಇಂಟಗ್ರೇಷನ್ ಆಫ್ ಎಕ್ಸ್ ಹಾಗೆ ಇದೆ, ಡಿ ಎಮ್ನ ಬದಲಿಗೆ ನಾವು ಇಲ್ಲಿ ಸಾಲ್ವ್ ಮಾಡಿಟ್ಕೊಂಡಂಥ ಸಿಗ್ಮಾ ಬಿ ಬೈ ಎ ಎಕ್ಸ್ ಡಿ ಎಕ್ಸ್ ಇದೆಯಲ್ಲ ಅದನ್ನು ಬರೀಬೋದು. ಹಾಗಾದರೆ ಸಿಗ್ಮಾ ಬಿ ಬೈ ಎ ಇಂಟು ಎಕ್ಸ್ ಇಂಟು ಡಿ ಎಕ್ಸ್ ಅನ್ನೋದನ್ನು ಬರೀತಾನೆ. ಆವಾಗ ಏನಾಯಿತು, ಎಕ್ಸ್ ಸಿ ಎಮ್ ಈಸ್ ಈಕ್ವಲ್ಸ್ ಎಮ್ ಹಾಗೆ ಇದೆ, ಸಿಗ್ಮಾ ಬಿ ಬೈ ಎ ಹಾಗೆ ಇದೆ, ಸೊ ಈ ಇಂಟಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್
ಇಲ್ಲಿ ಎಕ್ಸ್ ಇಂಟ್ರಡ್ಯೂಸ್ ಆದ ಕಾರಣ ನಾನು ಎಕ್ಸ್ನ ಲಿಮಿಟನ್ನು ಸಹ ಬರೀಬೋದು. ನೋಡಿ, ಎಕ್ಸ್ ಅನ್ನೋದು ಒಂದು ಆರ್ಬಿಟ್ರರಿ ಡಿಸ್ಟೆನ್ಸು, ಅದು ಈ ಜಾಗದಲ್ಲಿ ಎಕ್ಸ್ ಈಸ್ ಈಕ್ವಲ್ಸ್ ಜೀರೋ ಆಗಿರುತ್ತೆ ಮತ್ತು ಈ ಜಾಗದಲ್ಲಿ ಎಕ್ಸ್ ಈಸ್ ಈಕ್ವಲ್ಸ್ ಎ ಆಗುತ್ತೆ. ಹಾಗಾಗಿ ನಾವು ಈ ಲಿಮಿಟ್ಸನ್ನು ಬರೀಬೇಕಾದ್ರೆ ಇಲ್ಲಿ ಬರೀಬೋದು. ಸೊ ಈ ಮೊದಲನೇ ಲಿಮಿಟ್ ಏನಿದೆ ಅದು ಜೀರೋ, ಮತ್ತು ಎರಡನೇ ಲಿಮಿಟ್ ಏನಿದೆ ಅದು ಎ. ಹಾಗಾದರೆ ಇಲ್ಲೂ ಸಹ ಹಾಗೆಯೇ ಬರೀಬೋದು, ಝೀರೋ ಟು ಎ. ಈಗ ನನ್ನ ಮುಂದಿನ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತಂದರೆ, ಸೊ ಎಕ್ಸ್ ಸಿ ಎಮ್ ಈಸ್ ಈಕ್ವಲ್ಸ್, ಎಕ್ಸ್ ಸಿ ಎಮ್ ಈಸ್ ಈಕ್ವಲ್ಸ್, ಇಲ್ಲಿ ನೋಡಿ ಈ ಸಿಗ್ಮಾ ಏನಿದೆ ಸಿಗ್ಮಾದ ಬದಲಿಗೆ ನಾನೇನು ಬರೀಬೋದು, ಟು ಎಮ್ ಡಿವೈಡ್ ಬೈ ಟು ಎ ಅನ್ನೋದನ್ನು ಬರೀಬೋದು. ಹಾಗಾದರೆ ಟು ಎಮ್ ಡಿವೈಡ್ ಬೈ ಎ ಬಿ ಇಲ್ಲಿದೆ, ಇದನ್ನು ಬರೀಬೋದು. ಇಂಟು ಬಿ ಡಿವೈಡ್ ಬೈ ಎ ಇಲ್ಲಿದೆ, ಮತ್ತು ಇದು ಕಂಪ್ಲೀಟಾಗಿ ಮಾಸಿಂದ ಡಿವೈಡ್ ಮಾಡ್ತಾ ಇದ್ದೀವಿ, ಕಂಪ್ಲೀಟಾಗಿ ಮಾಸಿಂದ ಡಿವೈಡ್ ಮಾಡ್ತಾ ಇದ್ದೇವೆ, ಅದನ್ನು ನಾನು ಇಲ್ಲಿ ಬರೀತೇನೆ. ಮತ್ತು ಇಂಟಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಏನಿದೆ ಅದು ಎಕ್ಸ್ ಕ್ಯೂಬ್ ಡಿವೈಡ್ ಬೈ 3 ಆಗುತ್ತೆ, ಮತ್ತು ಲಿಮಿಟ್ ಹಾಗೆ ಇದೆ ಝೀರೋ ಟು ಎ ಅಂಥೇಳಿ. ಹಾಗಾದಾಗ ನಾನು ಇಲ್ಲಿ ಎಮ್ ಮತ್ತು ಎಮ್ನ ಕ್ಯಾನ್ಸಲ್ ಮಾಡ್ಬೋದು, ಹಾಗೆ ಬಿ ಮತ್ತು ಬಿನ ಕ್ಯಾನ್ಸಲ್ ಮಾಡ್ಬೋದು. ಸೊ ಎಕ್ಸ್ ಸಿ ಎಮ್ ಈಸ್ ಈಕ್ವಲ್ಸ್ ಈಗ ನನ್ನ ಹತ್ರ ಇಲ್ಲಿ ಕಂಡು ಬರ್ತಾ ಇರೋದು 2 ಮತ್ತು ಡಿವೈಡ್ ಬೈ ಎ ಸ್ಕ್ವೇರ್ ಅನ್ನುವಂಥದ್ದು ಕಂಡಿದೆ, ಜೊತೆಗೆ ಇಲ್ಲಿ 3 ಇದೆ, ಆ 3ನ ಇಲ್ಲಿ ಬರೀತೇನೆ. ಮತ್ತು ಎಕ್ಸ್ ಕ್ಯೂಬಿಗೆ ನಾನು ಲಿಮಿಟನ್ನು ಅಪ್ಲೈ ಮಾಡಿದಾಗ ಸೊ ಇದು ಎ ಕ್ಯೂಬ್ ಮೈನಸ್ 0 ಅಂಥೇಳಿ ಬರುತ್ತೆ. ಹಾಗಾದರೆ ಎಕ್ಸ್ ಸಿ ಎಮ್ ಈಸ್ ಈಕ್ವಲ್ಸ್ 2 ಡಿವೈಡ್ ಬೈ 3 ಎ ಕ್ಯೂಬ್ ಡಿವೈಡ್ ಬೈ ಎ ಸ್ಕ್ವೇರ್ ಆಯಿತು. ಇಂಥ ಕಾರಣಕ್ಕೆ ನಾನು ಇಲ್ಲಿ ಇದನ್ನು ಡಿವೈಡ್ ಮಾಡಿದಾಗ ಸೊ ಎ ಬರುತ್ತೆ. ದೇರ್ ಫೋರ್ ಎಕ್ಸ್ ಸಿ ಎಮ್ ಈಸ್ ಈಕ್ವಲ್ಸ್ ನಾನು ಕೊನೆಯದಾಗಿ ಬರೆಯುವಂಥದ್ದು ಈ ಆನ್ಸರ್. ಹಾಗಾದರೆ ಎಕ್ಸ್ ಸಿ ಎಮ್ ಏನಿದೆ ಅದು 2/3 ಎ ಅಂಥೇಳಿ ಬಂದಿದೆ. ಇದು 2-dimensional ಶೀಟ್ ಆಗಿರೋ ಕಾರಣ ನಾನು ವೈ ಸಿ ಎಮ್ ಅನ್ನು ಸಹ ಕಂಡುಹಿಡಿಬೇಕು. ಹಾಗಾದರೆ ಸೊ ಹೌ ವಾಟ್ ಈಸ್ ವೈ ಸಿ ಎಮ್, ವಾಟ್ ಈಸ್ ವೈ ಸಿ ಎಮ್ ಇದನ್ನು ಕಂಡುಹಿಡಿಬೇಕಾಗುತ್ತೆ. ಹಾಗಾದರೆ ವೈ ಸಿ ಎಮ್ನ ಕಂಡುಹಿಡಿಯುವಂಥ ಒಂದು ವಿಧಾನನ ಈಗ ನಾನು ಮತ್ತೆ ತಗೊಳ್ತಾ ಇದ್ದೇನೆ ಈ ಶೀಟಲ್ಲಿ. ನೋಡಿ, ಈಗ ನಾವು ವೈ ಸಿ ಎಮ್ನ ಕಂಡುಹಿಡಿತಾ ಇದ್ದೇವೆ. ಈ ವೈ ಸಿ ಎಮ್ಮನ್ನು ನಾನು ಕಂಡುಹಿಡಿಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ವರ್ಕ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲೇನಾಗಿದೆ ಅಂತಂದರೆ ಈ ಟ್ರಯಾಂಗಲ್ ಏನಿದೆ ಆ ಟ್ರಯಾಂಗಲನ್ನು ನಾನು ಮತ್ತೊಮ್ಮೆ ರೀರೈಟ್ ಮಾಡ್ಕೊಳ್ತೇನೆ. ಆ ಟ್ರಯಾಂಗಲ್ ಏನಿತ್ತು ಅದು ಈ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸಲ್ಲಿ ಈ ಥರದಲ್ಲಿ ಇತ್ತು. ಇದು ಎಕ್ಸ್ ಆಕ್ಸಿಸ್ ಮತ್ತು ಇದು ವೈ ಆಕ್ಸಿಸ್ ಆಗಿದೆ. ಇಂಥ ಒಂದು ಸಿಚುವೇಷನ್ನಲ್ಲಿ ಟ್ರಯಾಂಗಲ್ ಏನಿತ್ತು ಅದು ಇಲ್ಲಿದೆ, ಟ್ರಯಾಂಗ್ಯುಲರ್ ಶೀಟ್ ಇಲ್ಲಿದೆ. ಇದು ಟ್ರಯಾಂಗ್ಯುಲರ್ ಶೀಟು. ಈ ಟ್ರಯಾಂಗ್ಯುಲರ್ ಶೀಟಲ್ಲಿ ನಾನೀಗ ಒಂದು ಥಿನ್ ಸ್ಟ್ರಿಪ್ಪನ್ನ ಎಲಿಮೆಂಟನ್ನು ಇಲ್ಲಿ ಅಸ್ಯೂಮ್ ಮಾಡ್ಕೊಳ್ತೇನೆ. ಈ ಜಾಗದಲ್ಲಿ ಭಾಳ ತೆಳುವಾದಂಥ ಒಂದು ಸ್ಟ್ರಿಪ್ ಅಂತ ಅಂದ್ಕೊಳ್ಬೇಕಾಗತ್ತೆ ಇದನ್ನು. ಇದರ ಮಾಸ್ ಸಹ ಡಿ ಎಮ್ ಇದೆ, ಇದರ ಮಾಸ್ ಸಹ ಡಿ ಎಮ್ ಇದೆ. ಹೀಗಿದ್ದಾಗ ನೋಡಿ, ಇದು ಆರಿಜಿನ್ ಆಗಿದೆ, ಇದು ಆರಿಜಿನ್, ಇದು 0,0 ಇರುವಂಥ ಜಾಗ. ಇಲ್ಲಿಂದ ಇದಕ್ಕಿರುವಂಥ ಒಂದು ದೂರ ಏನಿದೆ ಸೊ ಈ ದೂರನ ನಾನು ಎಕ್ಸ್ ಅಂಥೇಳಿ ಕರೆದುಕೊಳ್ತೇನೆ, ಈ ದೂರ. ಹಾಗಿದ್ದಾಗ ಈ ವಿಡ್ತ್ ಏನಿದೆ ಆ ವಿಡ್ತು ಎ ಮೈನಸ್ ಎಕ್ಸ್ ಆಗತ್ತೆ. ಈ ವಿಡ್ತು ಎ ಮೈನಸ್ ಎಕ್ಸ್ ಆಗತ್ತೆ. ಹಾಗೆಯೇ ಈ ಹೈಟ್ ಏನಿದೆ ಇದನ್ನು ನಾವು ವೈ ಅಂಥೇಳಿ ತೊಗೊಂಡಾಗ, ಈ ಹೈಟನ್ನು ವೈ ಅಂಥೇಳಿ ತೊಗೊಂಡಾಗ ಈ ಹೈಟನ್ನು, ಆವಾಗ ನನಗೆ ಉಳಿಯುವಂಥ ಒಂದು ಈ ಮೇಲ್ಭಾಗದ ಪೋರ್ಷನ್ ಏನಿದೆ ಇದು ಬಿ ಮೈನಸ್ ವೈ ಅಂಥೇಳಿ ಕಂಡುಬರುತ್ತೆ ಈ ಹೈಟು. ಹಾಗಾದಾಗ ನಾನೇನು ಬರಿಬೋದು ಅನ್ನುವಂಥದ್ದನ್ನು ಇಲ್ಲಿ ನೋಡಿ. ಹಾಗಾದರೆ ಈಗ ಮತ್ತೊಮ್ಮೆ ನಾನು ನೋಡಬೇಕಾದಂಥ ಎರಡು ಟ್ರಯಾಂಗಲ್ಸು, ಒಂದು ಈ ಪುಟ್ಟದಾದಂಥ ಇಲ್ಲಿರುವಂಥ ಒಂದು ಟ್ರಯಾಂಗಲ್, ಎರಡನೇ ಟ್ರಯಾಂಗಲ್ಲು ಈ ದೊಡ್ಡದಾದಂಥ ಒಂದು ಟ್ರಯಾಂಗಲ್. ಹಾಗಾದರೆ ಈ ಪುಟ್ಟದಾದಂಥ ಒಂದು ಟ್ರಯಾಂಗಲ್ ಏನಿತ್ತು ಅದು ಇಲ್ಲಿದೆ ಹೀಗೆ. ಇದರ ವಿಡ್ತ್ ಏನಿದೆ ಅದು ಎ ಮೈನಸ್ ಎಕ್ಸು, ಮತ್ತು ಇದು ಬಿ ಮೈನಸ್ ವೈ ಇದೆ. ಹಾಗಾದಾಗ ಈ ಎ ಮೈನಸ್ ಎಕ್ಸ್ ಏನಿದೆ ದಟ್ ಈಸ್ ಪ್ರಪೋರ್ಷನಲ್ ಟು ದಿಸ್ ಕಂಪ್ಲೀಟ್ ವಿಡ್ತ್, ಈ ವಿಡ್ತು ಎ ಆಗಿದೆ. ಮತ್ತು ಈ ಬಿ ಮೈನಸ್ ವೈ ಏನಿದೆ ದಟ್ ಈಸ್ ಪ್ರಪೋರ್ಷನಲ್ ಟು ದಿಸ್ ಹೈಟ್, ಇದು ಬಿ ಆಗಿದೆ. ಹಾಗಾದಾಗ ನಾನು ಏನು ಬರೀಬೋದು ಅಂತಂದರೆ, ಸೊ ಎ ಮೈನಸ್ ಎಕ್ಸ್ ದಟ್ ಈಸ್ ಪ್ರಪೋರ್ಷನಲ್ ಟು ಎ ಆ್ಯಂಡ್ ಬಿ ಮೈನಸ್ ವೈ ಪ್ರಪೋರ್ಷನಲ್ ಟು ಬಿ ಅಂಥೇಳಿ ಬರೀಬೋದು. ಹಾಗಾದಾಗ ಇವೆರಡನ್ನು ಡಿವೈಡ್ ಮಾಡಿಕೊಂಡ್ರೆ ನನಗೆ ಸಿಗೋದು ಎ ಮೈನಸ್ ಎಕ್ಸ್ ಡಿವೈಡ್ ಬೈ ಬಿ ಮೈನಸ್ ವೈ ಈಸ್ ಈಕ್ವಲ್ಸ್ ಎ ಡಿವೈಡ್ ಬೈ ಬಿ ಅಂಥೇಳಿ ಬರುತ್ತೆ. ಹಾಗಾದಾಗ ಇದನ್ನು ನಾನು ಆನ್ ಸಾಲ್ವಿಂಗ್, ನೋಡಿ ಇದನ್ನು ಸಾಲ್ವ್ ಮಾಡಿದ ಮೇಲೆ ಆನ್ ಸಾಲ್ವಿಂಗ್
this, you get minus ya is equals minus xb ಅಂತ ಹೇಳಿ ಬರುತ್ತೆ ಅಥವಾ ನೀವು ಇದನ್ನ ಸಾಲ್ವ್ ಮಾಡಿದ ಮೇಲೆ ಅಂದ್ರೆ ಮೈನಸ್ ಅನ್ನು ಕ್ಯಾನ್ಸಲ್ ಮಾಡಿದ ಮೇಲೆ ya is equals xb ಅಂತ ಹೇಳಿ ಬರುತ್ತೆ ಈಗ ನಾನು ಎಲಿಮಿನೇಟ್ ಮಾಡಬೇಕಾಗಿರೋದು x ಅನ್ನು ಯಾಕೆ ಅಂತಂದ್ರೆ ನಾನೀಗ ಸಾಲ್ವ್ ಮಾಡ್ತಾ ಇರೋದು ycm ಗೆ ಸೊ ಲೆಟ್ ಅಸ್ ಎಲಿಮಿನೇಟ್ x therefore so x is equals ಏನು ಬರೀಬೋದು a divided by b ಇಂಟು ವೈ ಅನ್ನೋದನ್ನು ಬರೀಬೋದು ಈಗ ನಾನು ಮುಂದೆ ಈ ಮಾಸ್ ಎಷ್ಟು ಅನ್ನೋದನ್ನು ಕಂಡುಹಿಡಿಬೇಕಾಗಿದೆ ಮತ್ತೊಮ್ಮೆ ಈ ಸ್ಟ್ರಿಪ್ನ ಒಂದು ವಿಡ್ತ್ ಏನಿದೆ ಅದನ್ನು ನಾನು ನೋಡಿದಾಗ ನೋಡಿ ಈ ಸ್ಟ್ರಿಪ್ ಹೀಗಿದೆ ಸೊ ಈ ಥರ ಇರುವಂಥ ಒಂದು ಚಿಕ್ಕದಾದಂಥ ಸ್ಟ್ರಿಪ್ ಅಂಥೇಳಿ ಇದನ್ನು ಟ್ರೀಟ್ ಮಾಡಬೇಕು ಹಾಗಾದರೆ ಇದರ ಮಾಸ್ ಏನಿದೆ ಅದು dm ಆಗಿದೆ ಇದರ ಒಂದು ಹೈಟ್ ಏನಿದೆ ಈ ಹೈಟನ್ನು ನಾನು dy ಅಂಥೇಳಿ ತೊಗೊಳ್ತೇನೆ ಈ ಹೈಟ್ ಇದೆಯಲ್ಲ ಅದು dy ಇದರ ಹೈಟ್ ಮತ್ತು ಇದರ ವಿಡ್ತ್ ಏನಿದೆ ಅದು ಎ ಮೈನಸ್ ಎಕ್ಸ್ ಆಗಿದೆ ಹಾಗಾದರೆ ಸೊ ಏರಿಯಾ ಆಫ್ ದ ಸ್ಟ್ರಿಪ್ ಏನಿದೆ ಸೊ ಏರಿಯಾ ಆಫ್ ದ ಎಲಿಮೆಂಟ್ ಇದು ನನಗೆ ಬೇಕು ಅಂತಾದಾಗ ಅದನ್ನು ಎಷ್ಟಂತ ಬರೀಬೋದು ಸೊ ಎ ಮೈನಸ್ ಎಕ್ಸ್ ಇಂಟು ಡಿ ವೈ ಅಂಥೇಳಿ ಬರೀಬೋದು ಹಾಗಾದಾಗ ನಾನು ಈ dm ಏನಿದೆ ಅದನ್ನು ಕಂಡುಹಿಡಿಬೇಕು ಅಂಥೇಳಿ ಆದಾಗ ಅದು ಎಷ್ಟು ಅಂಥೇಳಿ ಕಂಡುಹಿಡಿಬೇಕು ಅಂತಾದಾಗ ನಾನು ಮತ್ತೊಮ್ಮೆ ಸಿಗ್ಮಾನ ಕಂಡಿಟ್ಕೊಳ್ತೇನೆ ಸೊ ಸಿಗ್ಮಾ ಈಸ್ ಈಕ್ವಲ್ಸ್ ಮಾಸ್ ಆಫ್ ದ ಎಲಿಮೆಂಟ್ ಈಸ್ dm ಡಿವೈಡ್ ಬೈ ಏರಿಯಾ ಏರಿಯಾ ಈಸ್ ಎ ಮೈನಸ್ ಎಕ್ಸ್ ಇಂಟು ಡಿ ವೈ ಅಥವಾ dm ಬೇಕು ನನಗೆ ಅಂಥೇಳಿ ಆದಾಗ ಅದು ಸಿಗ್ಮಾ ಎ ಮೈನಸ್ ಎಕ್ಸ್ ಇಂಟು ಡಿ ವೈ ಅಥವಾ ಸೊ dm ಈಸ್ ಈಕ್ವಲ್ಸ್ ಈ ಎಕ್ಸನ್ನು ನಾನು ಎಲಿಮಿನೇಟ್ ಮಾಡಬೇಕಾದ ಕಾರಣ ಸಿಗ್ಮಾ ಇಂಟು ಎ ಮೈನಸ್ ಎ ಬೈ ಬಿ ಇಂಟು ವೈ ಇಂಟು ಡಿ ವೈ ಅಂಥೇಳಿ ಬರೆದುಕೊಳ್ತೇನೆ ಹಾಗಾದಾಗ ಸೊ ಇಲ್ಲಿ ಸಬ್ಸ್ಟ್ಯೂಟ್ ಮಾಡಿಕೊಂಡಿದ್ದೇನೆ ಇಷ್ಟು ಫ್ಯಾಕ್ಟರ್ಸ್ಗಳನ್ನು ಮತ್ತು ಇದನ್ನು ನಾನು ಇನ್ನೂ ಒಂದು ಹಂತಕ್ಕೆ ಮುಂದೆ ಹೋಗಿನೇ ಬರೆಯೋದು ಅಂತಾದರೆ ಸಿಗ್ಮಾ ಎ ಇಂಟು ಡಿ ವೈ ಮೈನಸ್ ಸಿಗ್ಮಾ ಎ ಬೈ ಬಿ ವೈ ಇಂಟು ಡಿ ವೈ ಅಂಥೇಳಿ ಬರೀಬೋದು ಅಲ್ವಾ ಇಲ್ಲಿ ಇದನ್ನು ಬರೀಬೋದು ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಈಗ ವೈ ಸಿ ಎಮ್ನ ಕಂಡುಹಿಡಿಯೋ ಪ್ರಯತ್ನ ಮಾಡ್ತೇನೆ ಸೊ ನಾವು ವೈ ಸಿ ಎಮ್ ಈಸ್ ಈಕ್ವಲ್ಸ್ ನಮ್ಮ ಹತ್ರ ಇರುವಂಥ ಒಂದು ಫಾರ್ಮುಲಾ ಏನಿದೆ ವೈ ಸಿ ಎಮ್ಗೆ ಅದು ಇಲ್ಲಿದೆ ಸೊ ವೈ ಸಿ ಎಮ್ ಈಸ್ ಈಕ್ವಲ್ ಸಿಗ್ಮಾ ವೈ ಡಿ ಎಮ್ ಡಿವೈಡ್ ಬೈ ಸಿಗ್ಮಾ ಡಿ ಎಮ್ ಸೊ ಸಿಗ್ಮಾ ಡಿ ಎಮ್ ಅಂತಂದರೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ ಹಾಗೆ ಅದು ಎಮ್ ಆಗುತ್ತೆ ಹಾಗಾದಾಗ ನಾನೇನು ಬರೀಬೋದಪ್ಪ ಅಂತಂದರೆ ಸೊ ಇಂಟಗ್ರೇಷನ್ ಆಫ್ ವೈ ಡಿ ಎಮ್ ಡಿವೈಡ್ ಬೈ ಎಮ್ ಅನ್ನೋದನ್ನು ಬರೀಬೋದು ಹಾಗಾದರೆ ವೈ ಸಿ ಎಮ್ ಈಸ್ ಈಕ್ವಲ್ಸ್ ಎಮ್ ಡಿನಾಮಿನೇಟ್ರಲ್ಲಿ ಇದೆ ಸೊ ಸಿಗ್ಮಾ ಅಂದರೆ ಇಂಟಗ್ರೇಷನ್ ವೈ ಏನಿದೆ ಹಾಗೆ ಇರಲಿ ಡಿ ಎಮ್ನ ಬದಲಿಗೆ ನಾವು ಇಲ್ಲಿ ಏನು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೇವೆ ಅದನ್ನು ತಂದು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಬ್ರಾಕೆಟ್ನ ಒಳಗೆ ಅದನ್ನು ಬರೀಬೇಕಾಗತ್ತೆ ಸಿಗ್ಮಾ ಎ ಡಿ ವೈ ಮೈನಸ್ ಸಿಗ್ಮಾ ಎ ಬೈ ಬಿ ಇಂಟು ವೈ ಇಂಟು ಡಿ ವೈ ಅಂಥೇಳಿ ಆಗತ್ತೆ ಅಥವಾ ಇನ್ನೂ ಒಂದು ಹಂತಕ್ಕೆ ನಾವು ಮುಂದಕ್ಕೆ ಹೋದಾಗ ಇಲ್ಲಿ ಇದು ಎಮ್ ಮತ್ತು ಇದು ಇಂಟಗ್ರೇಷನ್ ಆಫ್ ಸಿಗ್ಮಾ ಎ ವೈ ಡಿ ವೈ ಮೈನಸ್ ಇಂಟಗ್ರೇಷನ್ ಆಫ್ ಸಿಗ್ಮಾ ಎ ಬೈ ಬಿ ವೈ ಸ್ಕ್ವೇರ್ ಇಂಟು ಡಿ ವೈ ಅಂಥೇಳಿ ಆಗುತ್ತೆ ಇಂಥ ಒಂದು ಸಿಚುವೇಷನಲ್ಲಿ ನಾವು ನೋಡ್ಬೋದು ಈ ವೈ ಅನ್ನುವಂಥದ್ದು ಏನಿದೆ ಅದು ಇಲ್ಲಿಂದ ಅಂದರೆ ಇದು ವೈ ಈಸ್ ಈಕ್ವಲ್ಸ್ 0 ಇಂದ ಈ ಜಾಗಕ್ಕೆ ಹೋದಾಗ ವೈ ಈಸ್ ಈಕ್ವಲ್ಸ್ ಬಿ ತನಕ ಬರುತ್ತೆ ಹಾಗಾದರೆ ವೈನ ಒಂದು ವೇರಿಯೇಷನ್ ಏನಿದೆ ಅದು 0 ಇಂದ ಬಿ ತನಕ ಹಾಗಾಗಿ ಲಿಮಿಟನ್ನು ನಾನು 0 ಇಂದ ಬಿ ತನಕ ಇಡ್ತಾ ಇದ್ದೇನೆ ನಿನ್ನ ನೆಕ್ಸ್ಟ್ ಹಂತದಲ್ಲಿ ಸೊ ವೈ ಸಿ ಎಮ್ ಈಸ್ ಈಕ್ವಲ್ಸ್ ಡಿನಾಮಿನೇಟ್ರಲ್ಲಿ ಎಮ್ ಹಾಗೆ ಇದೆ ಹಾಗಾದರೆ ಮೇಲೆ ಇಂಟಗ್ರೇಟ್ ಮಾಡಿದಾಗ ನನಗೆ ಸಿಗುವಂಥದ್ದು ಸಿಗ್ಮಾ ಎ ಇದು ವೈ ಸ್ಕ್ವೇರ್ ಡಿವೈಡ್ ಬೈ 2 ಮೈನಸ್ ಸಿಗ್ಮಾ ಎ ಬೈ ಬಿ ವೈ ಕ್ಯೂಬ್ ಡಿವೈಡ್ ಬೈ 3 ಅಂಥೇಳಿ ಬರುತ್ತೆ ಜೊತೆಗೆ ಲಿಮಿಟ್ ಕೂಡ ನನಗೆ ಇದೆ ಆ ಲಿಮಿಟ್ಟು 0 ಇಂದ ಬಿ ತನಕ ಹಾಗಾದಾಗ ಸೊ ವೈ ಸಿ ಎಮ್ ಈಸ್ ಈಕ್ವಲ್ಸ್ ನಾನೇನು ಬರೀಬೋದು ಈ ಮೊದಲನೇ ಟರ್ಮಲ್ಲಿ
ನಾನಿಲ್ಲಿ ಗಮನಿಸ್ಬೋದು ಅದು ಸಿಗ್ಮಾ ಎ ಡಿವೈಡ್ ಬೈ ಟು ಈ ವೈಗೆ ನಾನು ಬಿನ ಹಾಕಿದಾಗ ಅದು ಬಿ ಸ್ಕ್ವೇರ್ ಆಯಿತು ಮೈನಸ್ ಸಿಗ್ಮಾ ಎ ಡಿವೈಡ್ ಬೈ ತ್ರೀ ಬಿ ಮತ್ತು ಇಲ್ಲಿ ವೈ ಕ್ಯೂಬ್ಗೆ ಬಿನ ಹಾಕಿದಾಗ ಅದು ನನಗೆ ಬಿ ಕ್ಯೂಬ್ ಆಗುತ್ತೆ ಹೋಲ್ ಡಿವೈಡ್ ಬೈ ಎಮ್ ಇದೆ ಇನ್ನೊಂದು ಲಿಮಿಟ್ ಝೀರೋ ಇರೋದ್ರಿಂದ ನಾವು ಅದ್ರ ಬಗ್ಗೆ ಯೋಚನೆ ಮಾಡುವಂಥದ್ದು ಬೇಡ ಹಾಗಾದಾಗ ಸೊ ವೈ ಸಿ ಎಮ್ ಇಸ್ ಈಕ್ವಲ್ಸ್ ನೋಡಿ ಇವೆರಡರಲ್ಲೂ ಕಾಮನ್ ಇರುವಂಥ ಒಂದು ಟರ್ಮು ಸಿಗ್ಮಾ ಎ ಮತ್ತು ಬಿ ಸ್ಕ್ವೇರ್ ಆಗುತ್ತೆ ಯಾಕೆಂದರೆ ಇಲ್ಲಿ ಬಿ ಇದೆ ಇದನ್ನು ಹೊಡೆದ್ರೆ ಇಲ್ಲಿ ಬಿ ಸ್ಕ್ವೇರ್ ಬರುತ್ತೆ ಹಾಗಾದಾಗ ನನಗೆ ಉಳಿಯುವಂಥದ್ದೇನಿದೆ ಅದು ಬ್ರಾಕೆಟಲ್ಲಿ ಇಲ್ಲಿ ಒನ್ ಬೈ ಟು ಮೈನಸ್ ಒನ್ ಬೈ ತ್ರೀ ಮಾತ್ರ ಉಳ್ಕೊಳ್ಳುತ್ತೆ ಹಾಗಾದರೆ ಸೊ ಈ ಒಂದು ಸನ್ನಿವೇಶದಲ್ಲಿ ಇದಕ್ಕೆ ನಾನು ಏನು ಮಾಡ್ಬೋದು ಅಂಥೇಳಿ ಸೊ ಸಿಗ್ಮಾ ಅಂತಂದರೆ ಆಲ್ರೆಡಿ ನಾವು ಇಲ್ಲಿ ಸಾಲ್ವ್ ಮಾಡಿಕೊಂಡಾಗೇ ಟು ಎಮ್ ಡಿವೈಡ್ ಬೈ ಎ ಬಿ ಇದೆ ಹಾಗಾದರೆ ಸೊ ಸಿಗ್ಮಾಕ್ಕೆ ನಾನು ವೈ ಸಿ ಎಮ್ ಇಸ್ ಈಕ್ವಲ್ಸ್ ಏನು ಬರೀಬೋದು ಇದು ಟು ಎಮ್ ಡಿವೈಡ್ ಬೈ ಎ ಬಿ ಇಂಟು ಎ ಬಿ ಸ್ಕ್ವೇರ್ ಡಿವೈಡ್ ಬೈ ಎಮ್ ಮತ್ತು ಇಲ್ಲಿ ಈ ಬ್ರಾಕೆಟ್ನ ಒಳಗೆ ಏನಿದೆ ಅದು ತ್ರೀ ಮೈನಸ್ ಒನ್ ಡಿವೈಡ್ ಬೈ ಸಿಕ್ಸ್ ಅಂತಂದರೆ ಒನ್ ಬೈ ಸಿಕ್ಸ್ ಬರುತ್ತೆ ಹಾಗಿದ್ದ ಸಂದರ್ಭದಲ್ಲಿ ನಾವಿಲ್ಲಿ ನೋಡ್ಬೋದು ಎಮ್ ಮತ್ತು ಎಮ್ ಹೋಗುತ್ತೆ ಎ ಮತ್ತು ಎ ಹೋಗುತ್ತೆ ಒಂದು ಬಿ ಹೋಗುತ್ತೆ ಹಾಗಾದರೆ ಉಳಿದಿರುವಂಥದ್ದೇನಿದೆ ವೈ ಸಿ ಎಮ್ ಇಸ್ ಈಕ್ವಲ್ಸ್ ಇಲ್ಲಿ ಟೂ ಇದೆ ಇಲ್ಲಿ ಸಿಕ್ಸ್ ಇರೋದ್ರಿಂದ ಇಲ್ಲಿ ತ್ರೀ ಆಯಿತು ಹಾಗಾದರೆ ಉಳಿದಿದ್ದು ಒನ್ ಬೈ ತ್ರೀ ಬಿ ಮಾತ್ರ ಅಲ್ಲಿಗೆ ನನಗೆ ಸಿಕ್ಕಂಥ ಎರಡು ರಿಸಲ್ಟ್ಸ್ಗಳು ಯಾವುವು ಅಂತಂದರೆ ಈ ಶೀಟಲ್ಲಿ ಬಂದಂಥ ಎಕ್ಸ್ ಸಿ ಎಮ್ ಸೊ ಎಕ್ಸ್ ಸಿ ಎಮ್ ಟೂ ಬೈ ತ್ರೀ ಎ ಇದೆ ಹಾಗೆಯೇ ಇಲ್ಲಿ ಬಂದಂಥ ವೈ ಸಿ ಎಮ್ ಅದು ಒನ್ ಬೈ ತ್ರೀ ಬಿ ಇದೆ ಹಾಗಾದರೆ ಕನ್ಕ್ಲೂಷನ್ ಏನಪ್ಪ ಅಂತಂದರೆ ಸೊ ಕನ್ಕ್ಲೂಷನ್ ನಮಗೆ ಈ ಥರ ಇರುವಂಥ ಒಂದು ಟ್ರಯಾಂಗಲಲ್ಲಿ ಈ ಥರ ಇರುವಂಥ ಒಂದು ಟ್ರಯಾಂಗಲಲ್ಲಿ ಇದು ಝೀರೋ ಝೀರೋ ಆಗಿದ್ದರೆ ಆವಾಗ ನಮಗೆ ಎಕ್ಸ್ ಸಿ ಎಮ್ ಏನಿದೆ ಸೊ ಎಕ್ಸ್ ಸಿ ಎಮ್ ಟೂ ಬೈ ತ್ರೀ ಎ ಮತ್ತು ವೈ ಸಿ ಎಮ್ ಒನ್ ಬೈ ತ್ರೀ ಬಿ ಅಂಥೇಳಿ ಬಂದಿದೆ ಇದರ ಅರ್ಥ ಏನು ಅಂತಂದರೆ ಈ ಕಂಪ್ಲೀಟ್ ವಿಡ್ತು ಎ ಆದಾಗ ಮತ್ತು ಈ ಕಂಪ್ಲೀಟ್ ಹೈಟು ಬಿ ಆದಾಗ ಈ ಎಕ್ಸ್ ಸಿ ಎಮ್ ಏನಿದೆ ಅದು ಇಲ್ಲಿಂದ ನಾವು ನೋಡಿದರೆ ಸೊ ಎಕ್ಸ್ ಸಿ ಎಮ್ ಇಲ್ಲಿಂದ ನೋಡಿದರೆ ಎಕ್ಸ್ ಸಿ ಎಮ್ ಅದು ಟೂ ಬೈ ತ್ರೀ ಎ ಅಂತಂದರೆ ಆಲ್ಮೋಸ್ಟ್ ಈ ಜಾಗದಲ್ಲಿ ಬರುತ್ತೆ ಹಾಗೆಯೇ ಒನ್ ಬೈ ತ್ರೀ ಬಿ ಇರೋದ್ರಿಂದ ಮೂರರಲ್ಲಿ ಒಂದು ಭಾಗ ಅಂದರೆ ಇಲ್ಲೆಲ್ಲೋ ಒಂದು ಕಡೆ ಅಂತ ಅಂದ್ಕೊಳ್ಬೋದು ಹಾಗಾದರೆ ಈ ಹೈಟ್ ಏನಿದೆ ಇಲ್ಲಿಂದ ಇಲ್ಲಿಗೆ ಇದು ವೈ ಸಿ ಎಮ್ ಆಗಿದೆ ಈ ಹೈಟು ಹಾಗಾದರೆ ಸೊ ಈ ವೈ ಸಿ ಎಮ್ ಅಂಥೇಳಿ ಆದಾಗ ಈ ಜಾಗ ಎಕ್ಸ್ ಸಿ ಎಮ್ ಕಮ ವೈ ಸಿ ಎಮ್ ಅಂದರೆ ಇದು ಸೆಂಟ್ರ್ ಆಫ್ ಮಾಸ್ ಆಫ್ ದಿಸ್ ಕೈಂಡ್ ಆಫ್ ಒನ್ ಟ್ರಯಾಂಗಲ್ ಆಗುತ್ತೆ ಹಾಗೆಯೇ ಅಕಸ್ಮಾತ್ ಏನಾದರೂ ಈ ಟ್ರಯಾಂಗಲ್ ರಿವರ್ಸ್ ಇದ್ದಿದ್ದರೆ ನೋಡಿ ಇನ್ ಕೇಸ್ ಏನಾದರೂ ಟ್ರಯಾಂಗಲ್ ಈ ಥರ ಇದ್ದಿದ್ದರೆ ಇಫ್ ಟ್ರಯಾಂಗಲ್ ಲುಕ್ಸ್ ಲೈಕ್ ದಿಸ್ ಈ ಥರ ಇದ್ದರೆ ಇದು ಎ ಆಗಿದೆ ಇದು ಬಿ ಇದೆ ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು ಇಂಥ ಒಂದು ಸಿಚುವೇಶನಲ್ಲಿ ಇದು ಆರಿಜಿನ್ ಆದಾಗ ಇದು ಆರಿಜಿನ್ ಆದಾಗ ಸೊ ಎಕ್ಸ್ ಸಿ ಎಮ್ ಇಸ್ ಈಕ್ವಲ್ಸ್ ಎಕ್ಸ್ ಸಿ ಎಮ್ ಇಸ್ ಈಕ್ವಲ್ಸ್ ಎ ಮೈನಸ್ ಟೂ ಬೈ ತ್ರೀ ಎ ಸೊ ಇದೇನಾಗುತ್ತೆ ಅಂತಂದರೆ ಒನ್ ಬೈ ತ್ರೀ ಎ ಆಗುತ್ತೆ ಹಾಗೆ ವೈ ಸಿ ಎಮ್ ಏನಿದೆ ಅದು ಬಿ ಮೈನಸ್ ಇಲ್ಲ ಇದು ಬಿ ಏನು ಚೇಂಜ್ ಆಗೋದಿಲ್ಲ ಇದು ಬರೀ ಫ್ಲಿಪ್ ಆಗೋ ಕಾರಣ ಅದು ಹಾಗೇ ಇರುತ್ತೆ ಅಂದರೆ ಸೊ ಇದು ಏನೂ ಆಗೋದಿಲ್ಲ ಸೊ ಇದು ಒನ್ ಬೈ ತ್ರೀ ಬಿ ಹಾಗೇ ಇರುತ್ತೆ ಏನೂ ಚೇಂಜ್ ಆಗೋದಿಲ್ಲ ಹಾಗಾದರೆ ಸೊ ಇಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಆ ಪಾಯಿಂಟ್ ಬರುತ್ತೆ ಇದು ಸೆಂಟ್ರ್ ಆಫ್ ಮಾಸ್ ಆಗಿರುತ್ತೆ ಹಾಗಾದರೆ ಸೊ ಈ ಸಿಚುವೇಶನಲ್ಲಿ ಇದು ಆನ್ಸರು ಈ ಥರ ಟ್ರಯಾಂಗಲ್ ಇದ್ದಾಗ ಟ್ರಯಾಂಗಲ್ ಈ ಥರ ಇದ್ದಾಗ ಸೊ ಟ್ರಯಾಂಗಲ್ ಈ ಒಂದು ರೀತಿಯಲ್ಲಿ ಇದ್ದರೆ ಈ ಥರದಲ್ಲಿ ಇದ್ದರೆ ಆವಾಗ ನಮಗೆ ಈ ಫಾರ್ಮುಲಾದಿಂದ ಸೆಂಟ್ರ್ ಆಫ್ ಮಾಸ್ ಏನು ಅನ್ನೋದು ಗೊತ್ತಾಗುತ್ತೆ